ಮಗನೇ ಮತ್ತೊಬ್ಬರ ಮಾತು ಕೇಳಿ ಆಸ್ತಿ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತೀಯ ಮಗನೇ? ಹೌದು ದರಿ. ಆ ವೀರಭದ್ರಂದರೆ ಈ ಊರಿಗೆ ಬಡವರ ಬಂದು ಅನ್ಯಾಯದ ವಿರುದ್ಧ ಹೋರಾಡುವ ಧೀರ ದುಷ್ಟರಿಗೆ ಶಿಕ್ಷೆ ಕೊಡುವ ಕಂಡುಗಲಿಯವನು. ನಮ್ಮಂತ ಬಡ ರೈತರ ಪಾಲಿಗೆ ದೇವ ಮಾನವ. ಅವನ ಮಾತನ್ನು ಕೇಳುವೆ ವಿನಃ ನಿಮ್ಮಂತ ಮನೆ ಮುರುಕರ ಮಾತು ಎಂದಿಗೂ ಕೇಳಲ್ಲ. ಕಾಟುಕೊಳ್ಳೆ ಮಗನೇ, ಮತ್ತೊಬ್ಬರ ಮಾತು ಕೇಳಿ ನನ್ನ ಮಾತನ್ನು ತಿರಸ್ಕರಿಸಿದರೆ ನಿನ್ನನ್ನು ಗುಂಡಿಟ್ಟು ಕೊಂದು ಬಿಡ್ತೇನೆ. ಏ ಕಾರ್ಬಾರಿ, ಯಾವ ನಾನು ವೀರಭದ್ರ ವೀರಭದ್ರ ಅಂದ್ರ ಅದ್ರಿ ದನಿ ಊರಾಗ ಒಬ್ಬ ಹಲಕಟ್ ನನ್ನ ಮಗ ಇರಬಹುದ್ರ ಅಂತ ನಿಮ್ ಹೆಸರು ಹೇಳಿದ್ರ ಕಣ್ಣು ಕಿಸುತ್ತಾನ್ರಿ ಮಗ. ಎಲ್ಲಾರ ಒಂದಿಟ್ಟು ಕೆಲಸ ಮಾಡ್ಬೇಕಂತ ಹೋಗಿ ಅಂದ್ರೆ ಸಾಕ, ದೊಡ್ಡದೊಂದು ಕೊಡ್ಲಿ ಹಿಡ್ಕೊಂಡು ಬಂದ ಬಿಡ್ತಾನ ಮಗ ಎದುರಿಗೆ. ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಆಗ್ತಾನ ನೋಡ್ರಿ ಆ ಮಗ. ಇನ್ನ ಅವನ ಕಂಡ್ರ ಸಾಕ್ರಿ, ಎದೇನ ಗುಂಡಿಗಿನ ಸುರುತ್ತದ್ರಿ. ಸಿಂಧೂರ್ ಲಕ್ಷ್ಮಣ್ ಇದ್ದಂಗ್ರಿ ಆ ವೀರಭದ್ರ ಅಂದ್ರ. ವೀರಭದ್ರ ವೀರಭದ್ರ ಮುಟ್ಟು ಬಾಯಿ ಸಾಕು. ಆ ವೀರಭದ್ರ ಹೆಸರು ಹೇಳ್ತೇನೆ ಇಲ್ಲ ನೀನು. ಅವನೇನು ಹುಲಿಯೋ ಸಿಂಹವೋ ಅಂತವನ ರುಂಡವನ್ನು ಚಂಡಾಡುವನು ಈ ಕೆಟ್ಟ ಗುಡ್ಡ ಕಾಲಿಂಗ. ಆ ಇರ್ಬದ್ರ ಅಂದ್ರ ಅಷ್ಟು ಸರಳ ಅಂತ ತಿಳಿಬೇಡ್ರಿ ಇದೇನಾರ ನೀವು. ಅವನ ಮಾತು ಕೇಳಿನ ಇವನ ಆಸ್ತಿ ಬಿಟ್ಟು ಕೊಡಕ್ ಒಳ್ಳೆ ಅಂತ ನೋಡ್ರಿ. ಕೇಳಿರ್ಬೇಕಾರೆ ಇವನು ಬಾಯಿಂದ ಇಲ್ಲೇ ದಾನ. ಹೌದು, ನನ್ನ ಜೀವ ಹೊಕ್ಕೈತಿ ಅಂದ್ರು ಕೂಡ ನನ್ನ ಆಸ್ತಿ ಮಾತ್ರ ನಿಮ್ಗೆ ಎಂದಿಗೂ ಬೆಟ್ಟ ಕೊಡುವುದಿಲ್ಲ. ತೋಳೆ ಮಗನೇ, ನನ್ನ ಮಾತನ್ನು ತಿರಸ್ಕರಿಸಿದರೆ ಯಮ ಲೋಕವೇ ದಾರಿ ನೆನೆಸಿಕೋ ನಿನ್ನ ಮನೆ ದೇವರನ್ನು. ಆದ್ರ ಆ ಇರ್ಬದ್ರನ ಅರವಾಟ ಒಂದ ಬಾಳ ಆಗ್ಯದ ನೋಡ್ರಿ. ವೀರಭದ್ರ ಅಟ್ಟ ಭಾವಿಸುವ ಘಟ ನೀನಾದ, ನಿನ್ನ ರುಂಡವನ್ನು ರಾಕ್ಷಸ ನಾನು. ನಿನ್ನ ಬಹುದಿನಗಳ ಭಾವಚಿತ್ರ ನನ್ನ ಮನದಲ್ಲಿ ಮನೆ ಮಾಡಿಕೊಂಡಿದೆ. ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿ ಬರುವ ನಿನ್ನನ್ನು ಮಣ್ಣು ಮುಚ್ಚಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಏ ಶೆಟ್ಟಿ, ನನ್ನ ಕೆಟ್ಟ ಗುಣದ ಬಗ್ಗೆ ಅವನಿಗೆ ಹೇಳು. ನಿನ್ನ ಮಾತಿಗೆ ಮಾನ್ಯತೆ ನೀಡಿದರೆ ಸರಿ, ಇಲ್ಲವಾದರೆ ಅವನನ್ನು ಮಣ್ಣು ಮುಚ್ಚಿಸುವ ತಂತ್ರ ಈ ಕಲಿಯುಗದ ಕಾಳಿಂಗನಿಗೆ ಚೆನ್ನಾಗಿ ಗೊತ್ತು. ಇವತ್ತು ಹೋಗ್ತೀನಿ ರೀ ಅವನ ಹತ್ರ, ನಾನು ಏನು ಹೇಳಬೇಕು ಹೇಳ್ತೀನಿ. ನನ್ನ ಮಾತಿಗೆ ಒಪ್ಪಿದ ಸರಿ, ಅವನು ಇಲ್ಲಿಗೆ ಕರ್ಕೊಂಬಂದು ಬಿಡ್ತೇನೆ ರೀ. ನಿಮ್ಮ ಮಾತು ಕೇಳಿದ್ರೆ ಸರಿ, ಇಲ್ಲವಾದ್ರೆ ಅವನನ್ನು ನನ್ನ ಕಾರ್ಬಾರಿ ಅಲ್ಲಿ ನಮ್ಮ ಪಾರ್ಟಿ ಮಂದಿದೆ ಅವ್ರನ್ನ ಒಳಗೆ ಕರ್ಕೊಂಡು ಬಾ. ಆ ಡ್ಯಾನ್ಸರ್ ಅದೊಳಕ್ಕೆ ಕರ್ಕೊಂಡು ಬಾ ಅವ್ರಿಗೆ.
ನೀನು ಮಾತು ಕೇಳಿಸ್ಕೊಳ್ತಾರೆ ಎಲ್ಲ ವಾರೆ ಮಾಡಿ ಕೆಲಸ.